ಟೈಟಾನಿಕ್ ಹಡಗು ದುರಂತಕ್ಕಿಂತಲೂ 20 ವರ್ಷ ಹಿಂದೆ ಭಾರತದ 746 ಜನರ ಜೀವ ತೆಗೆದಿದ್ದ ಹಡಗು ದುರಂತವೊಂದು ನಡೆದಿತ್ತು. ಆದರೆ ಈ ದುರಂತದ ಹಿಂದಿನ ಕಾರಣ ಇಂದಿಗೂ ಕೂಡ ಅದು 1912 ಮುಳುಗಲಾರದ ಹಡಗು ಎಂದೇ ಭರ್ಜರಿ ಪ್ರಚಾರ ಪಡೆದು ಗಮನ ಸೆಳೆದಿದ್ದ ಐಷಾರಾಮಿ ಹಡಗು ಟೈಟಾನಿಕ್ ಇಂಗ್ಲೆಂಡಿನಿಂದ ನ್ಯೂಯಾರ್ಕಿನತ್ತ ಪ್ರಯಾಣ ಬೆಳೆಸಿತ್ತು. ಅದು ಈ ವೈಭವಪೂರಿತ ಹಡಗಿನ ಮೊದಲ ಪ್ರಯಾಣವೂ ಹೌದು. ಹೀಗಾಗಿ ಅಂದು ಸಂಭ್ರಮವಿತ್ತು. ಅದು 14 ಮತ್ತು 15 ಮಧ್ಯರಾತ್ರಿ ವೈಸ್ಟಾರ್ ಲೈನ್ ಎಂಬ ಸಂಸ್ಥೆಯ ಒಡೆತನದ ಈ ಅದ್ಭುತ ಹಡಗಿನಲ್ಲಿ ಎಲ್ಲರ ಮೊದಲ ಪ್ರಯಾಣ ಖುಷಿಯಲ್ಲೇ ತೆರಳುತ್ತಿದ್ದರು. ಪಾಪ ಅಂದು ಈ ಯಾವ ಪ್ರಯಾಣಿಕರಿಗೂ ಈ ಹಡಗಿನ ಮೊದಲ ಪ್ರಯಾಣವೇ ತಮ್ಮ ಬದುಕಿನ ಕೊನೆಯ ಪ್ರಯಾಣವಾಗುತ್ತದೆ ಎಂಬ ಘೋರ ಸತ್ಯ ಗೊತ್ತಿರಲಿಲ್ಲ. ಅಂದು ನ್ಯೂಯಾರ್ಕಿನತ್ತ ಸಾಗುತ್ತಿದ್ದ ಈ ಹಡಗು ನ್ಯೂ ಫಂಡ್ ಲ್ಯಾಂಡಿನ ತೀರದಿಂದ ಸುಮಾರು 680 ಕಿಲೋಮೀಟರ್ ದೂರದಲ್ಲಿ ಬೃಹತ್ ಹಿಮಗಡ್ಡೆಗೆ ಡಿಕ್ಕಿಯಾಗಿ ದುರಂತಕ್ಕೀಡಾಗಿತ್ತು. ಪರಿಣಾಮ ಅಂದು 1500 ಅಧಿಕ ಜನ ದಾರುಣವಾಗಿ ಸಾವನ್ನಪ್ಪಿದ್ದರು. ಇಂದಿಗೂ ಈ ದುರಂತ ಜನಮಾನಸದಲ್ಲಿ ಅಚ್ಚುತ್ತಿದೆ. 1997 ಇದೇ ಕಥೆಯನ್ನು ಆಧರಿಸಿ ಹಾಲಿವುಡ್ನ ಖ್ಯಾತ ನಿರ್ದೇಶಕ ಜೇಮ್ಸ್ ಕ್ಯಾಮರಾನ್ ಟೈಟಾನಿಕ್ ಎಂಬ ಚಿತ್ರವನ್ನೇ ಮಾಡಿದ್ದರು. ಈ ಚಿತ್ರದ ಬಳಿಕ ಟೈಟಾನಿಕ್ ದುರಂತದ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ. ಆದರೆ ಈ ಟೈಟಾನಿಕ್ ದುರಂತಕ್ಕಿಂತಲೂ ಮುಂಚೆ 20 ವರ್ಷ ಮೊದಲು ನಮ್ಮ ದೇಶದಲ್ಲೂ ಇಂತಹದೇ ದೊಡ್ಡ ದುರಂತವೊಂದು ನಡೆದಿತ್ತು. ಆದರೆ ಆ ದುರಂತದ ಕಥೆ ಬಹುತೇಕ ಯಾರಿಗೂ ಗೊತ್ತಿಲ್ಲ ಮತ್ತು ಆ ದುರಂತಕ್ಕೆ ಕಾರಣವು ಇಂದಿಗೂ ನಿಗೂಢ. ಅದು 1888 ನವೆಂಬರ್ 8 ಮುಂಬೈ ಮೂಲದ SS ವೈತರ್ಣ ಎಂಬ ಹಡಗು ಕಚ್ ಬಂದರಿಂದ ಹೊರಟಿತ್ತು. ಈ ಹಡಗು ಮೊದಲು ಗುಜರಾತಿನ ದ್ವಾರಕಕ್ಕೆ ಬಂದು ಇಲ್ಲಿಂದ ಪೋರಬಂದರಿನತ್ತ ತೆರಳುತ್ತಿತ್ತು. ಆದರೆ ಹೀಗೆ ಸಾಗುವಾಗ ಪ್ರತಿಕೂಲ ಹವಾಮಾನದ ನಡುವೆಯೂ ವೈತರ್ಣ ಮುಂಬೈ ಕಡೆಗೆ ಸಾಗಿತ್ತು. ಆದರೆ ಇದಾದ ಬಳಿಕ ಈ ವೈತರ್ಣ ಎಂದು ಹಗಲನ್ನೂ ಕಾಣಲೇ ಇಲ್ಲ. ಏಕೆಂದರೆ ತಾನು ತಲುಪಬೇಕಾದ ಸ್ಥಳ ಮುಟ್ಟುವ ಮೊದಲೇ ಹಡಗು ಭೀಕರ ಬಿರುಗಾಳಿಗೆ ಸಿಲುಕಿತ್ತು. ಈ ಚಂಡಮಾರುತವನ್ನು ಎದುರಿಸುವ ಶಕ್ತಿ ಹಡಗಿಗೆ ಇರಲಿಲ್ಲ. ಪರಿಣಾಮ ಮ್ಯಾಂಗ್ರೋಲ್ ಕರಾವಳಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಹಡಗು ಸಂಪೂರ್ಣವಾಗಿ ಜಲಸಮಾಧಿಯಾಗಿತ್ತು. ಟೈಟಾನಿಕ್ ದುರಂತಕ್ಕಿಂತಲೂ 2 ದಶಕದ ಮುಂಚೆಯೇ ನಡೆದಿದ್ದ ಅಪಘಾತವಿದು. ಆದರೆ ಟೈಟಾನಿಕ್ ದುರಂತದಷ್ಟು ವ್ಯಾಪಕವಾಗಿ ಇದು ಯಾರಿಗೂ ಗೊತ್ತಾಗಿರಲಿಲ್ಲ. ಈ ದುರಂತವನ್ನು ಟೈಟಾನಿಕ್ ಆಫ್ ಗುಜರಾತ್ ಎಂದು ಕರೆಯುವುದೇ ಇದಕ್ಕೆ ಸಾಕ್ಷಿ. ಅಂದು ಭಾರತದ ಪಾಲಿಗೆ ಕರಾಳ ದಿನ. ನತದೃಷ್ಟ ಹಡಗಿನಲ್ಲಿ ದುರಂತ ನಡೆದ ದಿನ 43 ಸಿಬ್ಬಂದಿ ಮತ್ತು 703 ಪ್ರಯಾಣಿಕರು ಸೇರಿ ಒಟ್ಟು 746 ಜನರ ಪ್ರಯಾಣಿಸುತ್ತಿದ್ದರು. ಇದರಲ್ಲಿ 13 ವಿವಾಹಕ್ಕೆ ಹೋಗುತ್ತಿದ್ದ ಜನರು ಮತ್ತು ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಮೆಟ್ರಿಕ್ಯುಲೇಷನ್ ಪ್ರವೇಶ ಪರೀಕ್ಷೆಗಾಗಿ ಮುಂಬೈಗೆ ತೆರಳುತ್ತಿದ್ದರು ವಿದ್ಯಾರ್ಥಿಗಳು ಇದ್ದರು. ಇವರೆಲ್ಲರೂ ಅಂದು ಜಲಸಮಾಧಿಯಾಗಿದ್ದರು. ಇದು ದಾಖಲೆಗಳ ಪ್ರಕಾರ ಇವರ ಲೆಕ್ಕವಾದರೆ, ಇನ್ನೊಂದು ಮೂಲದ ಪ್ರಕಾರ ಅಂದು 1300 ಜನ ದುರಂತದಲ್ಲಿ ಮಡಿದಿದ್ದರು ಎಂದು ಹೇಳಲಾಗುತ್ತದೆ. ಈ ದುರಂತಕ್ಕೆ ಕಾರಣ ಇನ್ನೂ ನಿಗೂಢ. ಯಾವ ಕಾರಣಕ್ಕೆ ಹಡಗು ದುರಂತಕ್ಕೀಡಾಯಿತು ಎಂಬುದರ ಬಗ್ಗೆ ಯಾರ ಬಳಿ ಉತ್ತರ ಇಲ್ಲ. ಅಂದು ಅಸುನೀಗಿದವರು ಎಷ್ಟು ಮಂದಿ ಎಂಬ ನಿಖರ ಲೆಕ್ಕ ಇಂದಿಗೂ ಇಲ್ಲ. ಅಷ್ಟೇ ಅಲ್ಲ, ದುರಂತಕ್ಕೀಡಾದ ಹಡಗಿನ ಅವಶೇಷಗಳು ಇಂದಿಗೂ ಸಿಕ್ಕಿಲ್ಲ. ದುರಂತದ ಬಳಿಕ ಮಡಿದವರ ದೇಹವೂ ಸಿಕ್ಕಿರಲಿಲ್ಲ. ಈ ಹಡಗಿನ ಅವಶೇಷಗಳಿಗೆ ಹುಡುಕಾಟವೂ ಅಂದು ನಡೆದಿತ್ತು. ಆದರೆ ಈ ಪ್ರಯತ್ನವೆಲ್ಲ ವಿಫಲವಾಗಿತ್ತು. ಇಂದಿಗೂ ಈ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆಯ ಬಗ್ಗೆ ಗೊಂದಲವಿದೆ. ಕೆಲವು ಮೂಲಗಳ ಪ್ರಕಾರ ಅಂದು ದುರಂತದಲ್ಲಿ ಮಡಿದವರ ಸಂಖ್ಯೆ 746, ಇನ್ನು ಕೆಲ ಮೂಲಗಳ ಪ್ರಕಾರ 744 ಮತ್ತು 796 ಎಂಬ ಸಂಖ್ಯೆಯ ಸಮಸ್ಯೆ ನೀಡುತ್ತದೆ. ಘಟನೆಯ ಬಳಿಕ ಬಾಂಬೆ ಪ್ರೆಸಿಡೆನ್ಸಿ ದುರಂತದ ತನಿಖೆಗೆ ಸಮಿತಿಯನ್ನು ರಚಿಸಿತ್ತು. ಆಗ ಗೊತ್ತಾಗಿದ್ದು ಏನೆಂದರೆ, ಈ ಹಡಗಿನಲ್ಲಿ ಸುರಕ್ಷತಾ ಕ್ರಮಗಳು ಸಂಪೂರ್ಣ ನಿರ್ಲಕ್ಷಿಸಲಾಗಿತ್ತು ಎಂಬ ಸತ್ಯ. ಈ ಹಡಗಿನಲ್ಲಿ ಲೈಫ್ ಜಾಕೆಟ್, ಲೈಫ್ ಬೋಟ್ಗಳು ಇರಲಿಲ್ಲ ಎಂದು ಹೇಳಲಾಗುತ್ತದೆ. ಹಾಜಿ ಕಾಸಂ ಈ ಹಡಗಿನ ಕ್ಯಾಪ್ಟನ್ ಆಗಿದ್ದರು. ಆರಂಭದಲ್ಲಿ ಹಡಗನ್ನು ವಿಜಿಲಿ ಅಥವಾ ಹಾಜಿ ಕಾಸಂ ವಿಜಿಲಿ ಎಂದೇ ಕರೆಯುತ್ತಿದ್ದರು. ವಿಜಿಲಿ ಎಂದರೆ ವಿದ್ಯುತ್ ಎಂದರ್ಥ. ಈ ಹಡಗಿನಲ್ಲಿ ವಿದ್ಯುತ್ ಬಲ್ಬ್ಗಳನ್ನು ಅಳವಡಿಸಲಾಗಿತ್ತು. ಹೀಗಾಗಿ ಇದನ್ನು ವಿಜಿಲಿ ಎಂದು ಕರೆಯಲಾಗುತ್ತಿತ್ತು. ಬಳಿಕ ಈ ಹಡಗಿಗೆ ವೈತರ್ನ ಎಂದು ನಾಮಕರಣ ಮಾಡಲಾಗಿತ್ತು. ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಹರಿಯುತ್ತಿದ್ದ ವೈತರ್ನ ನದಿಯ ಹೆಸರನ್ನೇ ಈ ಹಡಗಿಗಿಡಲಾಗಿತ್ತು. ಈ ದುರಂತದ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲದಿದ್ದರೂ ಗುಜರಾತಿನಲ್ಲಿ ಈ ದುರಂತದ ಬಗ್ಗೆ ಜನ ಇಂದಿಗೂ ಮಾತನಾಡಿಕೊಳ್ಳುತ್ತಾರೆ. ಜೊತೆಗೆ ಹಲವಾರು ಕಥೆ ಕವನ ಲೇಖನಗಳಲ್ಲಿ ಈ ದುರಂತದ ಉಲ್ಲೇಖವೂ ಸಿಗುತ್ತದೆ. ಭಾರತದ ಪಾಲಿಗೆ ಇದು ಕೂಡ ಮರೆಯಲಾಗದಂತಹ ದೊಡ್ಡ ದುರಂತಗಳಲ್ಲಿ ಒಂದಾಗಿದೆ. ಫ್ರೆಂಡ್ಸ್, ಈ ದುರಂತ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.